ಯಾಕಪ್ಪ ದೇವರ ಮೇಲೆ ಭಕ್ತಿ ಭಯ ಎಲ್ಲ ಹೊಂಟೋಯ್ತಾ? ಅಮ್ಮ ಹಾಗಲ್ಲ, ಒಂದು ಆಫೀಸಿಂದ ಒಂದು ಇಂಪಾರ್ಟೆಂಟ್ ಕಾಲ್ ಬರೋದಿದೆ ಅದಕ್ಕೆ. ಸರಿಯಪ್ಪ, ಅದೇನ ನೋಡ್ಕೊ. ಹಾ ರೆಡಿಯವ, ನಾ ಹೋಗಣ. ಏನ್ ತಂಪಾ ಗಾಳಿ ಬಿಸ್ತಾ ಐತೆ, ಸುತ್ತಮುತ್ತ ಏನ್ ಪ್ರಶಾಂತವಾಗೈತೆ. ನಾನ್ ಬೆಂಗಳೂರು ಅಂದ್ರೆ ಬರೀ ಟ್ರಾಫಿಕ್ಕು ಟ್ರಾಫಿಕ್ಕು ಅಂತ ಅನ್ಕೊಂಡ್ಬಿಟ್ಟೆ. ಇಂಥ ಸುಂದರವಾದ ಜಾಗನೂ ಐತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ನೋಡು. ಅದಕ್ಕೆ ಅತ್ತೆ ನನ್ನ ಮಾವಯ್ಯಂಗು ಬನ್ನಿ ಅಂತ ಹೇಳಿದ್ದು. ಅವ್ರು ನೋಡಿದ್ರೆ ರಾಮು ಅಂಕಲ್ ಜೊತೆ ಮಾತಾಡ್ಕೊಂಡು ಕುಂತ್ಕೊಬಿಟ್ರು. ಅಯ್ಯಾ, ನಿಮ್ಮ ಮಾವಯ್ಯನ ಬುದ್ಧಿ ಗೊತ್ತಿಲ್ವಾ? ಮಾತ್ಗೆ ಯಾರು ಸಿಕ್ಬಿಟ್ರೆ ಮುಗ್ದೇ ಹೋಯ್ತು, ಈ ಪ್ರಪಂಚನೇ ಮರ್ತು ಬಿಡ್ತಾರೆ. ತಮಗೆ ತಿಳಿದಿರುವ ಜ್ಞಾನವನ್ನು ಎಲ್ಲರಿಗೂ ಹಂಚಬೇಕಲ್ಲ. ಯಾರು ಸಿಗ್ಲಿಲ್ಲ ಅಂದ್ರೆ ನಾವಿದ್ದೇವಲ್ಲ. ಶುರು ಮಾಡ್ತಾರೆ ನೋಡು ಉಪದೇಶನ. ನೀನ್ ಹಂಗಿರ್ಬೇಕಾಗಿತ್ತು, ಹಿಂಗಿರ್ಬೇಕಾಗಿತ್ತು, ಅದ್ ಚಂದಾಕಿಲ್ಲ, ಈ ಚಂದಾಕಿಲ್ಲ ಹೇಳ್ತಾನೇ ಇರ್ತಾರೆ. ದಿನಕ್ಕೆ ಒಂದ್ 50 ತಪ್ಪು ಕಂಡು ಹಿಡಿತಾರೆ ಕಣವ. ಎಲ್ಲ ಗಂಡಸರು ಅಷ್ಟೇ, ತಾವೇ ಯೋಚನೆ ಮಾಡ್ಕೊಂಡ್ಬಿಟ್ಟಿರ್ತಾರೆ, ನಾವೇ ಬುದ್ಧಿವಂತರು, ನಮ್ಗೆ ಎಲ್ಲ ಗೊತ್ತು ಅಂತ. ಹೆಂಗಸು ಮತ್ತೆ ದೊಡ್ಡರು ಅಂತ ಮದ್ವೆದ ಹೊಸ್ತ್ರಲ್ಲಿ ನಾವೇ ಬುದ್ಧಿವಂತರು, ನಮ್ ಕಂಡ್ರೆ ಮುದ್ದು. ಹೋಗ್ತಾ ಹೋಗ್ತಾ ನಾವೇ ಬುದ್ಧುಗಳು. ಹೇಳೋದು ನಿಜ ಅನ್ನು. ರೇವತಿ, ನಾವ್ ಇಲ್ಲಿ ಗಂಡಸರ ವಿಷಯ ಮಾತಾಡಕ್ ಬಂದಿದೀವ ಇಲ್ಲ ದೇವ್ರನ್ನ ನೋಡಕ್ ಬಂದಿದೀವ? ಅತ್ತೆ ನೀವು ಗಂಡ ಗಂಡಸ್ರು ಅಂತ ಏನು ಮಾತಾಡ್ಬೇಡಿ, ಇಲ್ಲಾಂದ್ರೆ ನಮ್ ರೇವತಿ ಭಾಷಣ ಶುರು ಮಾಡ್ಕೊಂಡ್ಬಿಡ್ತಾಳೆ. ಹೌದಮ್ಮ, ನಾನ್ ಏನ್ ಮಾತಾಡೋದು ಅದ್ ಭಾಷಣನೇ, ಆದ್ರೆ ನಾನು ಇರೋ ಸತ್ಯನ ಮಾತ್ರ ಹೇಳ್ತಾ ಇರೋದು. ನೋಡು, ಎಕ್ಸ್ಪೀರಿಯನ್ಸ್ ಆಗೋ ತನಕ ಸತ್ಯ ಯಾರಿಗೂ ಗೊತ್ತಾಗೋದಿಲ್ಲ. ನನಗಾಗಿರೋ ಅನುಭವ ಬೇರೆಯವ್ರಿಗಾಗದೇ ಇರಲಿ ಅಂತ ಮಾತ್ರ ಹೇಳ್ತಾ ಇರೋದು. ಹಂಗಲ್ಲ ರೇವತಿ, ಆದ್ರೆ ಎಲ್ಲ ಗಂಡಸರು ಒಂದೇ ತರ ಇರಕ್ಕಿಲ್ಲ. ಎಲ್ಲಿದ್ಯಾ ನೀನು ಇಷ್ಟೊತ್ತು? ಶನಾಯ ಮೇಡಮ್ ಹೆಲ್ಪ್ ಮಾಡ್ತಿದ್ರು, ಗಾಡೀಲಿ ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಅವರೇ ಕರ್ಕೊಂಡು ಹೋದ್ರು ಸಾರ್.